ಡಾಕ್ಟರ್ ರಮ್ಯಾ ಆಸ್ಪತ್ರೆ ಅವ್ಯವಹಾರಗಳನ್ನೆಲ್ಲ ದಾಖಲೆ ಮಾಡಿ ನನ್ನ ಮಗಳ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಮಗಳು ಡಿ ಐ ಜಿ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಆ ಮಲ್ಲಯ್ಯನ್ನ ಅರೆಸ್ಟ್ ಮಾಡೋದಿಕ್ಕೆ ಪರ್ಮಿಷನ್ ಕೇಳಿದ್ಲು. ಯಾವ ಕಾರಣದ ಕೈ ಇದ್ರ ಹಿಂದೆ ಕೆಲಸ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ರಾತ್ರೋ ರಾತ್ರಿ ಮನೆಗೆ ನುಗ್ಗಿ ಬಂದು ನನ್ನ ಮಗಳು ಒಬ್ಳು ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ದಾರುಣವಾಗಿ ದರ್ದರ ಅಂತ ಪೀದಿಲಿ ಹೇಳ್ಕೊಂಡು ಹೋದ್ರು. ಈಗ ಅರೆಸ್ಟ್ ಮಾಡ್ಕೊಂಡು ಹೋದ ಪೊಲೀಸ್ ಆಫೀಸರೇ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ತವ್ಯವೇ ದೇವರು ಅಂತ ನಂಬಿದ ನನ್ನ ಮಗಳು ಡಿಪಾರ್ಟ್ಮೆಂಟ್ಗೋಸ್ಕರ ಸಿನ್ಸಿಯರ್ ಆಗಿ ದುಡಿದ್ಲು. ಆದ್ರೆ ಈಗ ಅದೇ ಡಿಪಾರ್ಟ್ಮೆಂಟು ಅವಳ ಪ್ರಾಣ ಬಲಿ ತೆಗೆದುಕೊಳ್ಳೋದು ಹೊರಟಿದೆ. ನನ್ನ ಎದುರಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಈಗ ಅರೆಸ್ಟ್ ಮಾಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನೇ ಹುಚ್ಚ ಅಂತ ಇದ್ದಾರೆ. ನನಗೆ ಯಾವ ಡಿಪಾರ್ಟ್ಮೆಂಟ್ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲಪ್ಪ. ನನಗೆ ನನ್ನ ಮಗಳು ಬೇಕು. ಒಬ್ಬ ತಂದೆಯಾಗಿ ನಿನ್ನ ಬೇಡ್ಕೋತಾ ಇದ್ದೀನಿ, ನನ್ನ ಮಗಳು ಉಳಿಸ್ಕೊಡು. ನನ್ನ ಮಗಳು ನನಗೆ ಬೇಕಪ್ಪ. ಅವಳನ್ನು ನೋಡ್ಕೋ. ಹ್ಮ್.